ಎಸ್, ಇದು ಒಂಥರ ಚೇಂಜಿಂಗ್ ಟ್ರೆಂಡ್, ಬಟ್ ನಾವು ಆದಷ್ಟು ಇದನ್ನ ಪ್ರೋತ್ಸಾಹ ಮಾಡಬಾರ್ದು. ದಟ್ಸ್ ವೆರಿ ವಾಟ್ ಐ ನೈಸ್. ಫೀಲ್. ಇದನ್ನ ನಾವು ಅಂದ್ರೆ ಎಂಡ್ ಪಾಯಿಂಟ್ ಅಲ್ಲಿ ನಾವು ಮೆಂಟಾಲಿಟಿನ ಚೇಂಜ್ ಮಾಡಕ್ ಆಗಲ್ಲ. ಇವರು ನಮ್ಮ ಮಿಸ್ಟರ್ ಶಿವಾನಂದ್ ಹೇಳ್ದಂಗೆನೆ ಮುಂಚೆಯಿಂದ ತಯಾರಿ ನಡೆಸಬೇಕು. ಇವಾಗ ನಾವು ಪ್ರೆಗ್ನೆಂಟ್ ಆಗಿ ಬರ್ತಾರಲ್ಲ, ಫಸ್ಟ್ ಟ್ರೈಮಿಸ್ಟರ್ ಇಂದಾನು ಡಾಕ್ಟರ್ಗೆ ಕೆಲಸ ಇರುತ್ತೆ. ಕೆಲವ್ರು ಬಂದು ಹೇಳ್ತಾರೆ, ಮೇಡಮ್ ನಮ್ಗೆ ನಾರ್ಮಲ್ ಡೆಲಿವರಿನೇ ಆಗ್ಬೇಕು ಅಂತ. 6 ವಾರ ಆಗಿರುತ್ತೆ ಪ್ರೆಗ್ನೆನ್ಸಿನಲ್ಲಿ, ಇನ್ನೂ 34 ವಾರ ಇದೆ. ನಾ ಇವಾಗ ಯಾವ ಹೆಂಗೆ ನಾನು ನಾರ್ಮಲ್ ಡೆಲಿವರಿ ಆಗುತ್ತಾ, ಸಿಸೇರಿಯನ್ ಆಗುತ್ತಾ, ಡೆಲಿವರಿ ಈವೆಂಟ್ಸ್ ಬಗ್ಗೆ ಕಮೆಂಟ್ ಮಾಡೋಕ್ಕಾಗುತ್ತೆ? ಬಟ್ ಅವ್ರು ಕೇಳ್ತಾರೆ, ಆಸ್ ಅ ಪೇಷಂಟ್ ಅವ್ರ ಹತ್ರ ಕ್ವೆಶ್ಚನ್ ಕೇಳಕ್ಕೆ ಅವ್ರಿಗೆ ರೈಟ್ಸ್ ಇದೆ. ಬಟ್ ನಾವು ಹೆಂಗೆ ಆನ್ಸರ್ ಮಾಡ್ತೀವಿ ಅನ್ನೋದ್ರ ಮೇಲೆ ಅದು ಅವ್ರು ಹೆಂಗೆ ಪ್ರೆಗ್ನೆನ್ಸಿನ ಟ್ರೀಟ್ ಮಾಡ್ತಾರೆ ಅನ್ನೋ ಒಂದು ವಿಷಯ ಹೋಗುತ್ತೆ. ಯಾಕೆ ಅಂತ ನಾವು ಅವಾಗ ಹೇಳಬೇಕು, ನೋಡಿ ಐ ಕ್ಯಾನ್ ಓನ್ಲಿ ಗ್ಯಾರಂಟಿ ಅ ಸೇಫ್ ಡೆಲಿವರಿ. ನನಗೆ ಗೊತ್ತಿಲ್ಲ ನಿಮಗೆ ನಾರ್ಮಲ್ ಡೆಲಿವರಿನೇ ಆಗುತ್ತಾ, ಸಿಸೇರಿಯನ್ ಆಗುತ್ತಾ, ಏನಾಗುತ್ತೆ ಅಂತ ನನಗೆ ಗೊತ್ತಿಲ್ಲ. ಬಟ್ ಡೆಫಿನೆಟ್ಲಿ ಆಸ್ ಅ ಡಾಕ್ಟರ್ ಐ ವಿಲ್ ಸಿ, ನಾನು ಹ್ಯಾಂಡ್ ಹೋಲ್ಡ್ ಮಾಡಿ ನಿಮಗೆ ಸೇಫ್ ಮಗು ಮತ್ತು ಹೆಲ್ತಿ ಬೇಬಿಯನ್ನು ಹೆಲ್ತಿ ಮದರ್ನ ಮಾತ್ರ ನಾ ಗ್ಯಾರಂಟಿ ಮಾಡ್ತೀನಿ. ಇದೇ ಥರ ನೀವು ಮುಂಚೆಯಿಂದನೇ ಪ್ರಿಪೇರ್ ಮಾಡಿ ಈ ಶೆಡ್ಯೂಲ್ಡ್ ಸೆಕ್ಷನ್ಸು, ಶೆಡ್ಯೂಲ್ಡ್ ಡೆಲಿವರೀಸು. ಯಾಕೆ ಇವಾಗ ನಾರ್ಮಲ್ ಡೆಲಿವರಿನೂ ಶೆಡ್ಯೂಲ್ಡ್ ಇಂಡಕ್ಷನ್ಸ್ ಅಂತಂದ್ರೆ ನನಗೆ ನೋವು ಬರಕ್ಕೂ ನಾನು ಪರ್ಟಿಕ್ಯುಲರ್ ಡೇ ಹೋಗಿ ಮೆಡಿಸಿನ್ ಹಾಕಿಸ್ಕೊಳ್ತೀನಿ, ಅಕಸ್ಮಾತ್ ಡೆಲಿವರಿ ಆಗಿಲ್ಲ ಅವತ್ತೇ ಸಿಸೇರಿಯನ್ ಆಗುತ್ತೆ, ಅದು ಶೆಡ್ಯೂಲ್ಡ್ ಆಗುತ್ತೆ ಅಂತ ಸಿಚುವೇಶನ್ಸ್ ನಾನು ಮುಂಚೆನೆ ಹೇಳಬೇಕು ಅವ್ರಿಗೆ. ಫಸ್ಟ್ ಟ್ರೈಮಿಸ್ಟರ್ ಇಂದ ಪ್ರಿವೆಂಟ್ ಅವ್ರಿಗೆ ಪ್ರತಿಯೊಂದು. ಇವಾಗ ಪ್ರೆಗ್ನೆನ್ಸಿ ಇಸ್ ಡಿವೈಡೆಡ್ ಇಂಟು 3 ಟ್ರೈಮಿಸ್ಟರ್ಸ್, ಫಸ್ಟ್ 3 ತಿಂಗಳು, ನೆಕ್ಸ್ಟ್ 3 ತಿಂಗಳು, ಲಾಸ್ಟ್ 3 ಮಂತ್ಸ್. ಸೊ ಇವಾಗ ಲಾಸ್ಟ್ 3 ಮಂತ್ಸ್ ಪ್ರಿಪರೇಷನ್ ನಾ ಫಸ್ಟ್ ಟ್ರೈಮಿಸ್ಟರ್ ಇಂದಾನೇ ಪ್ರಿಪೇರ್ ಮಾಡ್ಕೊಂಡು ಬರಬೇಕು. ಅಂತಂದ್ರೆ ಇವಾಗ ಪ್ರಿಮೆಚ್ಯೂರಿಟಿ ಏನೇನು ಎಕ್ಸ್ಪೆಕ್ಟ್ ಮಾಡ್ಬೋದು ಇವಾಗಿಂದ, ನಾನು ಅವ್ರನ್ನ ಕೌನ್ಸಿಲ್ ಮಾಡುವಾಗ್ಲೇನೆ ಇವಾಗ ಒಳ್ಳೆ ಪ್ಲಾಸೆಂಟೇಷನ್ ಅಂದ್ರೆ ಕಸ ಏನು ಡೆವಲಪ್ಮೆಂಟ್ ಆಗುತ್ತೋ ಫಸ್ಟ್ ಟ್ರೈಮಿಸ್ಟರ್, ಇದು ಚೆನ್ನಾಗಾಯ್ತು ಅಂತಂದ್ರೆ ನಿಮಗೆ ಥರ್ಡ್ ಟ್ರೈಮಿಸ್ಟರ್ ಕಾಂಪ್ಲಿಕೇಶನ್ಸ್ ಆಗೋದಿಲ್ಲ. ಏನ್ ತರ ಥರ್ಡ್ ಟ್ರೈಮಿಸ್ಟರ್ ಕಾಂಪ್ಲಿಕೇಶನ್ಸ್? ಪ್ರಿಮೆಚ್ಯೂರಿಟಿ ಅಂದ್ರೆ ಮುಂಚೆನೆ ಡೆಲಿವರಿ ಆಗೋದು, ಬಿ ಪಿ ಜಾಸ್ತಿ ಆಗೋದು, ಮಗು ಚಿಕ್ಕದಾಗೋದು, ಮಗು ಹೊರಟೋಗ್ಬಿಡೋದು, ಇವೆಲ್ಲ ಪ್ರಾಬ್ಲಮ್ಸ್ ನಿಮಗೆ ಥರ್ಡ್ ಟ್ರೈಮಿಸ್ಟ್ರಲ್ಲಿ ಬರೋದಿಲ್ಲ. ಆ್ಯಂಡ್ ಲೆಟ್ ಮೀ ಟೆಲ್ ಯು, ಅವ್ರಿಗೆ ಇನ್ನೊಂದು, ಯಾಕೆ ಐ ವಿ ಎಫ್ಗೆ ಎಂಬ್ರಿಯೋ ಟ್ರಾನ್ಸ್ಫರ್ಗೂ ಡೇಟ್ ಹುಡುಕ್ತಾರೆ ಅಂತಂದ್ರೆ, ನಾವು ಎಂಬ್ರಿಯೋನ ಹಾಕ್ತಾರಲ್ಲ ಆ ಟೈಮ್ನು ಹುಡುಕ್ತಾರೆ, ಆ ಲೆವೆಲ್ ಹೊರಟೋಗ್ಬಿಟ್ಟಿದ್ದಾರೆ. ಸೊ ನೀವು ಅವ್ರಿಗೆ ಹೇಳಬೇಕು, ನೀವು ನಾನು ಇಬ್ರು ಸೇರಿ ಡೇ ಟು ಟೈಮ್ ಹುಡುಕಿದ್ರೆ ಹೌ ಕ್ಯಾನ್ ದಟ್ ಇನ್ಫ್ಲೂಯೆನ್ಸ್ ದ ಬೇಬಿ? ಇಫ್ ಇಟ್ ಇಸ್ ಆಲ್ರೆಡಿ ಪ್ರೀ ಡಿಸೈಡೆಡ್, ಇಟ್ ವಿಲ್ ಹ್ಯಾಪನ್. ಯಾವ ಟೈಮ್ ಅಲ್ಲಿ ಆಗುತ್ತೋ ಆ ಟೈಮ್ ಅಲ್ಲಿ ಆ ಮಗು ಡೆಸ್ಟಿನಿ ಏನಿದೆಯೋ ಅದು ಹಾಗೆ ಆಗುತ್ತೆ. ಬಟ್ ನೀವು ಅಂಡರ್ಸ್ಟ್ಯಾಂಡ್ ಏನ್ ಮಾಡ್ಕೋಬೇಕು ಅಂತಂದ್ರೆ, ಸಿ ವಿಧಿ ಇಲ್ಲದೆ ಸ್ಪಾಂಟೇನಿಯಸ್ ಪ್ರಾಬ್ಲಮ್ ಆಗಿ ಪ್ರಿಮೆಚ್ಯೂರಿಟಿ ಆದ್ರೆ ದ ಡಾಕ್ಟರ್ ವಿಲ್ ಡೆಫಿನೆಟ್ಲಿ ಸಪೋರ್ಟ್. ಇಲ್ಲ ಅಂತಂದ್ರೆ ಮಗುಗೆ ಲಂಗ್ಸ್ ಡೆವಲಪ್ಮೆಂಟ್ ಆಗದೆ ಇರ್ಬೋದು, ಅಥವಾ ಸರ್ಟನ್ ಕಾಂಪ್ಲಿಕೇಶನ್ಸ್ ಪ್ರಿಮೆಚ್ಯೂರಿಟಿ ಇಂದ ವರ್ಸನ್ ಆಗ್ಬೋದು, ಹುಟ್ಟದ ಮೇಲೆ ಸ್ವಲ್ಪ ಉಸಿರಾಡಕ್ ತೊಂದರೆ ಆಗ್ಬೋದು, ಬ್ರೆಸ್ಟ್ ಫೀಡಿಂಗ್ ಇಶ್ಯೂಸ್ ಇರ್ಬೋದು. ಏನಂತಂದ್ರೆ ನಾವು ಅದನ್ನ ಗೇಜ್ ಮಾಡಕ್ ಆಗಲ್ಲ. 39 ವೀಕ್ಸ್ ಅಥವಾ 40 ವೀಕ್ಸ್ಗೆ ಮಗು ಹುಟ್ಟಿದಾಗ ಅದಕ್ಕಾಗಿರೋ ಡೆವಲಪ್ಮೆಂಟ್ ಇಸ್ ಮಚ್ ಡಿಫ್ರೆಂಟ್ ಫ್ರಮ್ 37 ವೀಕ್ಸ್. ಬಟ್ ಅದಕ್ಕೆ ಅಂತ ಎಲ್ಲಾ ಡಿಫಿಕಲ್ಟ್ ಪ್ರೆಗ್ನೆನ್ಸಿನೂ ನಾನು 40 ವೀಕ್ಸ್ ವರೆಗೂ ಹೋಗ್ತೀನಿ ಅಂತ ನಾನು ಹೇಳ್ತಾ ಇಲ್ಲ. ಕರೆಕ್ಟ್. ದ ಬೆನಿಫಿಟ್ಸ್, ಕೆಲವ್ರಿಗೆ ಪ್ರಾಬ್ಲಮ್ ಇರುತ್ತೆ, ನಾವು ಮುಂದೆ ಹೋದ್ರೆ ಮಗುಗೆ ತೊಂದರೆ ಆಗುತ್ತೆ ಅಂದಾಗ ನಾವು ವಿ ವಿಲ್ ರಿಸಾರ್ಟ್ ಟು ಅರ್ಲಿ ಡೆಲಿವರಿ. ಬಟ್ ತೊಂದರೆನೇ ಇಲ್ಲ ಈ ಡೇಟ್ ಅಲ್ಲಿ, ಐ ವಿಲ್ ಡಿಸೈಡ್. ಕೆಲವ್ರು ಹೇಳಿದ್ರು, ನಾನು ಈ ಪರ್ಟಿಕ್ಯುಲರ್ ಟೈಮ್ ಅಲ್ಲಿ ನನ್ನ ಮಗು ಹುಟ್ಟಿದ್ರೆ ಹೌದು ಮೈ ಬೇಬಿ ವಿಲ್ ಬಿಕಮ್ ಅ ಸಿಇಒ ಅಂತ ಯಾರೋ ಅಸ್ಟ್ರಾಲಜರ್ ಹೇಳಿದ್ರಂತೆ. ಸೊ ಅದಕ್ಕೆ ಹೇಳಿದೆ ನಾನು, ಇಷ್ಟು ದಿನ ನಾನು ನಿಮ್ನ ಮಾನಿಟರಿಂಗ್ ಮಾಡಿದೆ, ಪ್ಲೀಸ್ ಗೆಟ್ ದ ಅಸ್ಟ್ರಾಲಜರ್ ಟು ಡೆಲಿವರ್ ದ ಬೇಬಿ. ಐ ಆಮ್ ನಾಟ್, ಐ ಆಮ್ ಅ ಡಾಕ್ಟರ್ ಅಂಡ್ ಐ ಕ್ಯಾನ್ ಓನ್ಲಿ ಟಾಕ್ ಸೈನ್ಸ್. ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.